ಪುನಶ್ಚೇತನ ಕೇ ಸರ್ಕಾರವು ಅಭಿವೃದ್ಧಿ ಅನುದಾನವನ್ನ ಬಿಡುಗಡೆಗೊಳಿಸಬೇಕೆಂದು ಪತ್ರ ಚಳುವಳಿಯನ್ನ ಆರಂಭ ಮಾಡೋದಾಗಿ ಹೋರಾಟಗಾರ ಹಾಗೂ ಪತ್ರಕರ್ತರಾದ ಶ್ರೀ ಬಸವರಾಜ್ ವೀರಾಪುರ ಅವರು ಹೇಳಿಕೆ ನೀಡಿದ್ದಾರೆ। ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಮಂಡಲದಲ್ಲಿ ಪ್ರಜಾಪಿತ ಘಟಕದ ವತಿಯಿಂದ ಮಣ್ಣಿನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಮಣ್ಣಿನ ಶ್ರೇಷ್ಠತೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ಆಗ್ರಹ ಮಾಡಿ ಸರ್ಕಾರ ವಿಶೇಷ ದಿನಾಚರಣೆ ಮಣ್ಣಿನ ಮಹತ್ವ ತಿಳಿದಿರತಕ್ಕಂತದ್ದು ರೈತನಿಗೆ ಬಹುಶಃ ಮತ್ತೆ ಭಾಗಶಃ ರೈತ ಮತ್ತೆ ಮಣ್ಣು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಯಾಕಪ್ಪಂತಂದ್ರೆ ಪ್ರತಿಯೊಬ್ಬರು ಸಹ ದಿನನಿತ್ಯ ಓಡಾಡ್ತಾರೆ ಭೂಮಿ ಮೇಲೆ ಆದರೆ ಮಣ್ಣಿನ ಒಂದು ಮಹತ್ವ ಮತ್ತೆ ಗುಣವನ್ನ ನಿಜವಾಗೂ ತಿಳ್ಕೊಂಡಿರತಕ್ಕಂತದ್ದು ರೈತ ಅನ್ನದಾತ ಹಾಗಾಗಿ ರೈತಕ್ಕೂ ಸಹ ಅನ್ನದಾತಕ್ಕೂ ಸಹ ನಾನು ಒಂದು ಜೋರಾಗಿ ಚಪ್ಪಾಳೆ ತಟ್ಟಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಸಾಕಷ್ಟು ಈಗ ವೇಳೆ ಆಗಿದೆ ಸಾಕಷ್ಟು ಜನ ಮಾತಾಡಿದ್ದಾರೆ ಪ್ರಜಾಪಿತ ವಿಶ್ವವಿದ್ಯಾನಿಲಯ ಅವರು ಆಧ್ಯಾತ್ಮಿಕ ಪ್ರವಚನವಂತೆ ಸಾಕಷ್ಟು ಸಮಾಜಪರ ಒಂದು ಮಹಿಳಾ ಒಂದು ಸಬಲೀಕರಣದ ಪರ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾವು ಸಹ ಸಾಕಷ್ಟು ಅವರಿಗೆ ಸಹಕಾರ ಕೊಟ್ಟು ಅವರು ನೆತ್ತಕ್ಕಂತ ಜ್ಞಾನವನ್ನ ಪಡ್ಕೊಳ್ಳೋಣ ಅಂತಕ್ಕಂತ ಮಾತುಗಳನ್ನು ಹೇಳ್ತಾ ಮತ್ತೆ ವಿಶೇಷವಾಗಿ ಶುಗರ್ ಫ್ಯಾಕ್ಟರಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳೋದಾದ್ರೆ ಕಿತ್ತೂರು ಭಾಗದಲ್ಲಿ ಇರ್ತಕ್ಕಂತ ಏಕೈಕ ಸಹಕಾರಿ ಸಕ್ಕರೆ ಕಾರ್ಖಾನೆ ನಮ್ಮ ಎಮ್ಮೆಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದಾನೊಂದು ಕಾಲದಲ್ಲಿ ಸಾಕಷ್ಟು ಗತ ವೈಭವದಲ್ಲಿತ್ತು ಆನಂತರ ಕೆಲ ಸವಾಲುಗಳಿಂದ ಅದು ನಡೆದಂತ ಬಂತು ಆದರೆ ಪ್ರಸ್ತುತ ಪರಿಸ್ಥಿತಿ ಒಂದು ರೀತಿ ಏನಪ್ಪ ಆಗಿದೆ ಅಂದ್ರೆ ಈಗ ಹೊಸ ಬಂದಿರತಕ್ಕಂತ ಆಡಳಿತ ಮಂಡಳಿ ನಿರ್ದೇಶಕರು ಬಂದಿದ್ದಾರೆ ಸಾಕಷ್ಟು ಕೃಷಿ ಕ್ರಿಯಾಶೀಲತೆಯನ್ನು ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ನಾವಾಗಿರ್ತಕ್ಕಂಥ ರೈತರುಗಳು ಮತ್ತೆ ಸಾರ್ವಜನಿಕರು ಅವ್ರಿಗೆ ಸದಾ ಬೆಂಬಲವಾಗಿರೋಣ ಮತ್ತೆ ಸದಾ ಅವರು ತಕ್ಕಂಥ ಒಂದು ಸಹಕಾರ ಮಾಡ್ತಾ ನಾನು ಸಹ ಪ್ರತಿ ಸಲ ಒಬ್ಬ ಪತ್ರಕರ್ತನಾಗಿ ಪ್ರತಿ ಸಲ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಪ್ರತಿಯೊಬ್ಬ ಆ ಮಂತ್ರಿಗಳ ಹತ್ರ ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಪದೇ ಪದೇ ಮನವಿ ಮಾಡ್ತಾ ಇದ್ದವು ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅತ್ಯಂತ ದೊಡ್ಡ ಕಾರ್ಖಾನೆ ಆದ್ರೆ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಊರಿಗೆ ಏನೋ ಪ್ಯಾಕೇಜ್ ಕೊಡ್ತಾರೆ ವಿಶೇಷ ಪ್ಯಾಕೇಜ್ ಅಭಿವೃದ್ಧಿಯ ಪ್ಯಾಕೇಜ್ ಅಂತ ಆದ್ರೆ ಅದೇನೋ ದುರ್ದೈವನೇನೋ ಗೊತ್ತಿಲ್ಲ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇಲ್ಲಿವರೆಗೂ ಸಹ ಒಂದು ಅಭಿವೃದ್ಧಿಯ ಪ್ಯಾಕೇಜ್ ಬಂದಿಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ದೃಢ ಸಂಕಲ್ಪದ ಕೊರತೆ ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬ ಒಂದು ಷೇರುದಾರರು ಮತ್ತೆ ರೈತರು ಸಹ ಒಗ್ಗಟ್ಟಾಗಿ ಆ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಉಳಿಸ್ಲಿಕ್ಕೋಸ್ಕರ ಆ ಒಂದು ಅಭಿವೃದ್ಧಿಯ ಪ್ಯಾಕೇಜ್ ಬಿಡುಗಡೆ ಮಾಡಿಸೋಕೆ ಸರ್ಕಾರಕ್ಕೆ ಒತ್ತಡ ಇರೋಕ್ಕೋಸ್ಕರ ಪತ್ರ ಚಳವಳಿ ಅಂತಕ್ಕಂಥ ಹೊಸ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು ಹಾಗಾಗಿ ಪ್ರತಿಯೊಬ್ಬ ರೈತರು ಸಹ ದಯವಿಟ್ಟು ಬೆಂಬಲನ ಕೊಟ್ಟಿರಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಶ್ವ ಮಣ್ಣಿನ ದಿನಾಚರಣೆ ಆಚರಿಸತಕ್ಕಂತ ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾನಿಲಯದ ಎಲ್ಲ ಗುರುಜಿಗಳಿಗೂ ಮತ್ತೆ ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ತೋರಿಸ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು।